ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿದ್ದಲಘಟ್ಟ ತಾಲೂಕಿನ 2019 ನಗರಸಭೆ ಚುನಾವಣೆಯ ವಾರ್ಡ್ ನಂಬರ್ 15 ಪಕ್ಷೇತರ ಅಭ್ಯರ್ಥಿಯಾದ ಶ್ರೀಮತಿ ತಸ್ಲೀಂ ಫಾತಿಮಾ ಮತ್ತೆ ಅವರ ಯಜಮಾನರು, ಇವರು ಈ ವಾರ್ಡಿನ ಸಮಾಜ ಸೇವಕರು ಹಾಗೂ ಈ ವಾರ್ಡಿನ ಯುವ ನಾಯಕರಾದ ಶ್ರೀಮಾನ್ಯ ಅಫ್ಸರ್ ಪಾಷಾನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ. ನಮಸ್ಕಾರ, ನನ್ನ ಹೆಸರು ತಸ್ಲೀಂ ಫಾತಿಮಾ. ಟ್ರ್ಯಾಕ್ಟರ್ ನಿಲ್ಗೆ ನಿಂತಾನೆ, ಎಲೆಕ್ಷನ್ಗೆ ಗುರುತಿದ್ದೇನೆ. ಓಕೆ, ಟ್ರ್ಯಾಕ್ಟರ್ ಗುರುತಿಗೆ ತಾವು ನಿಂತ್ಕೊಂಡಿದ್ದೀರಾ, ಸ್ಪರ್ಧೆ ಮಾಡಿದ್ದೀರಾ? ಖಂಡಿತ ಮೇಡಮ್. ಸರ್, ತಮ್ಮ ಒಂದು ಪರಿಚಯ ಕೊಡಿ ಸರ್. ಸರ್, ನನ್ನ ಹೆಸರು ಅಫ್ಸರ್ ಪಾಷಾ ಅಂತ. 15 ವಾರ್ಡಿನಲ್ಲಿ ನಮ್ಮ ಟ್ರ್ಯಾಕ್ಟರ್ ಗುರುತಕ್ಕೆ ನಮ್ಮ ಎಸ್ಎಸ್ಗೆ ಅವ್ರಿಗೆ ನಿಲ್ಲಿಸಿದ್ದೀನಿ. ಸರ್, ಈಗ ತಾವು ಈ ಒಂದು ಸಮಾಜ ಸೇವಕರು ಅಂತ ಗುರುತಿಸ್ಕೊಂಡು ಬಂದಿದ್ದೀರಾ, ಯಾವ ರೀತಿ ಸಮಾಜ ಸೇವೆ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀರಾ ಸರ್? ಸರ್, ಇವಾಗ ತನಕ ನಾವು ಎಲೆಕ್ಷನ್ಗೆ ಎಮ್ಎಲ್ಎಲೆಕ್ಷನ್ನಿಂದ ನಾವು ಏನು ಮಾಡ್ಕೊಂಡು ಬರ್ತಾ ಇದ್ದೀರಪ್ಪ ಅಂದರೆ ಜನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅವ್ರ ಆಪ್ರೇಷನ್ ಮಾಡಿಸ್ತಾ ಇದ್ದೀರಿ, ಮತ್ತು ಇದು ಕೂಪನ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀನಿ, ಆಧಾರ್ ಕಾರ್ಡು ಮಾಡಿಸ್ಕೊಡ್ತಾ ಇದ್ದೀನಿ. ಅದು ಆಗಿಬಿಟ್ಮೇಲೆ ಯಾವುದೋ ಚಿಕ್ಕಪ್ಪ ಸಣ್ಣ ಪುಣ್ಣ ಏನೇನು ಆಪ್ರೇಷನ್ ಅದು ಇದು ಇದ್ದರೆ ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಅದು ಆಗಿಬಿಟ್ಮೇಲೆ ನಮ್ಮ ಪುಟ್ಟ ಆಂಜನಪ್ಪನ ಕಡೆಯಿಂದ ನಮಗೆ ಏನು ಕೆಲಸಗಳಾಗುತ್ತದೆ ಅವ್ರ ಕಡೆಯಿಂದ ನಾವು ಮಾಡ್ಕೊಂಡು ಬಂದು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀವಿ. ಓಕೆ, ಖಂಡಿತ ಸರ್. ವಾರ್ಡಿನ ಮತದಾರರು ನಿಮ್ಮ ಮನೆಯವರಿಗೆ ಯಾಕೆ ಮತ ಕೊಡಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಸರ್, ಒಳ್ಳೆ ಆನ್ಸರ್ ನಮಗೆ ಕೇಳ್ತಾ ಇದ್ದೀವಿ. ನಮ್ಮ ಅಧಿಕಾರನೇ ಇಲ್ಲ, ಆವಾಗಿನಿಂದ ನಾವು ಜನ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರಿಗೂ ಕೂಪನ್ ಕಾರ್ಡ್ ಇಲ್ಲ, ಯಾರಿಗೂ ಆಧಾರ್ ಕಾರ್ಡ್ ಇಲ್ಲ, ಯಾರಿಗೂ BPL ಕಾರ್ಡ್ ಬೇಕಾದ್ರೆ ಅದು ಮಾಡಿಸ್ಕೊಟ್ಟಿದ್ದೀನಿ. ಹೆಲ್ತ್ ಕಾರ್ಡ್ನ ನಾನು ಕರ್ಕೊಂಡೋಗಿ ಜನಗಳಿಗೆ ಮಾಡಿಕೊಟ್ಟಿದ್ದೀನಿ. ಇವಾಗ ನಿಮ್ಗೆ ಒಳ್ಳೆ ಕೆಲಸ ಇಲ್ಲ, ಇದು ಆಧಾರ್ ಕಾರ್ಡಿನಲ್ಲಿ ಇದ್ದಿದ್ರೆ ನಾನು ಇಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಆಧಾರ್ ಕಾರ್ಡ್ ನೀವು ಕೊಟ್ಬಿಟ್ರೆ ನಮಗೆ ನಿಮಗೆ ಏನೇನು ಕೆಲಸಗಳು ಮಾಡಬೇಕು, ನಾನು ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಖಂಡಿತ ಸರ್. ಈಗ ನಿಮ್ಮ ಮನೆಯವರು ಸ್ಪರ್ಧೆ ಮಾಡಿದ್ದಾರೆ 15 ವಾರ್ಡಲ್ಲಿ, ಈ ವಾರ್ಡಿನ ಜನ ನಿಮಗೆ ಮತ ಕೊಟ್ಟು ಗೆಲ್ಲಿಸಿದ್ರೆ ಅವ್ರಿಗೆ ಏನು ಆಶ್ವಾಸನೆ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ಅವ್ರು ಗೌರ್ಮೆಂಟ್ನಿಂದ ಯಾವಾಗ ಹೋಗಲಿ ಬಿಲ್ಲು ಕೈ ನಾವು ಹಾಕ್ಕೊಳ್ಳಲ್ಲ. ನಮ್ಮ ಸ್ವಂತ ದುಡ್ಡಿನಲ್ಲಿ ನಾವು ಒಂದು ಬೋರ್ ಹಾಕ್ಸಿ ಜನಗಳಿಗೆ ನೀರು ಬರೋಂಗೆ ನಾವು ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿ ನೀರು ಅವ್ರು ಇಲ್ಲ, ಅಲ್ಲಿ ನೀರು ಮಾಡ್ಕೊಡೋಣ, ಲೈಟ್ ಇಲ್ಲ ಲೈಟ್ ಹಾಕ್ಕೊಡೋಣ, ಯಾರಿಗೂ ನಾವು ಕೂಪನ್ ಕಾರ್ಡ್ ಇಲ್ಲ ಪಿಂಚಿನ್ ಇಲ್ಲ ಅದೆಲ್ಲ ನಾವು ಜನ ಸೇವೆ ಮಾಡಿಸ್ಕೊಡೋಣ ಸರ್. ಇದೊಂದು ಭರವಸೆ ಪಕ್ಕ ಕೊಟ್ಟಿದೆ. ಖುದ್ದಾಗಿ ನಮ್ಮ ದುಡ್ಡಿನಲ್ಲಿ ಬೋರ್ ಹಾಕಿ ಜನಗಳಿಗೆ ನೀರು ಬರೋಂಗೆ ನಾವು ಮಾಡಿಸ್ಕೊಡ್ತೀನಿ ಸರ್. 15 ದಿವಸ ಒಳಗಡೆ ನಾನು 29 ತಾರೀಕು ಎಲೆಕ್ಷನ್ ಆಗುತ್ತೆ, ನಿಮ್ಮ ಮತ ನಮ್ಗೆ ಹಾಕಿ ಗೆಲ್ಸ್ರಿ. ಆಮೇಲೆ ಗೆಲ್ಸ್ಬಿಟ್ಟು 15 ದಿವಸ ಒಳಗಡೆ ನಾನು ನಮ್ಮ ಸ್ವಂತ ದುಡ್ಡಿನಲ್ಲಿ ಬೋರ್ ಹಾಕಿ ಜನಗಳಿಗೆ ಸೇವೆ ಮಾಡಕ್ಕೆ ನಾನು ಸಿದ್ಧವಾಗ ಫಸ್ಟ್ ಅವ್ರಿಗೆ ನೀರಿನ ಸೌಲಭ್ಯ ನೀರಾಗೆ ಸೌಲಭ್ಯ ಮಾಡ್ತೀನಿ. ಅದು ಆಗ್ಬಿಟ್ಮೇಲೆ ಲೈಟ್ಗಳಿಲ್ಲ, 6 ತಿಂಗಳಿಂದ ಲೈಟ್ ಇಲ್ಲ, ವರ್ಷದಿಂದ ಲೈಟ್ಗಳಿಲ್ಲ. 15 ವಾರ್ಡಿನಲ್ಲಿ ಅದ್ರ ಲೈಟ್ಗಳು ಮಾಡ್ಸಕ್ಕೆ ನೀರುಗಳು ಮಾಡ್ಸಕ್ಕೆ ನಾನು ಎಲ್ಲ ಅವಶ್ಯತೆ ಮಾಡ್ಕೊಡ್ತೀನಿ. 15 ಎಲೆಕ್ಷನ್ ಆಗಿದೆ, 15 ಒಳಗಡೆ ನಾನು ಮಾಡ್ಕೊಡ್ತೀನಿ. ಇದು ಪಕ್ಕಾ ಭರವಸೆ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಅಧಿಕಾರನೇ ಇಲ್ಲ, ಆವಾಗಿನಿಂದನೆ ನಾನು ಏನ್ ಬೇಕು ಸಭೆಯ ಮಾಡಿದ್ದೀನಿ, ಆಂಜನಪ್ಪನ ಕಡೆಯಿಂದ ಏನೇನು ಆಗಿದೆ ಅಂತ ನಾನು ಮಾಡಿಸ್ಕೊಟ್ಟಿದ್ದೀನಿ. ನಾನು ಮತ್ತೆ ಮಾಡಿಸ್ಕೊಡ್ತೀನಿ ಆಂಜನಪ್ಪನ ಕಡೆಯಿಂದ. ಅದು ಬೋರ್ ಒಂದು ಸ್ವಂತ ನಮ್ಮ ದುಡ್ಡಿನಲ್ಲಿ ಹಾಕ್ಕೊಟ್ಟು ನಾನು ಜನಗಳಿಗೆ ನೀರು ಎಲ್ಲೆಲ್ಲಿ ನೀರಿಲ್ಲ 15 ವಾರ್ಡ್ನಲ್ಲಿ ನೀರಿಗೂ ಭಾಳ ಕಷ್ಟ ಐತೆ, ಲೈಟ್ಗೂ ಭಾಳ ಕಷ್ಟ ಐತೆ, ಚರಂಡಿಗೂ ಭಾಳ ಕಷ್ಟ ಐತೆ, ಅವ್ರಿಗೆ ಗೊತ್ತಾಗಲ್ಲ. ಪಿಂಚಿನೆಲ್ಲ ಮಾಡಿಸ್ಕೊಡ್ತೀನಿ, ಲೈಟ್ ಹಾಕ್ಸ್ಕೊಡ್ತೀನಿ, ಬೋರ್ ಹಾಕ್ಸ್ಕೊಡ್ತೀನಿ ನಾವು. ಖಂಡಿತ ಅದು ಮಾಡಿಸ್ಕೊಡಕ್ಕೆ ನಾನು ಸಿದ್ಧವೇ ರೆಡಿಯಾಗಿದ್ದೀನಿ. ಯಾಕಂದರೆ ನಾನು ಜನ ಸೇವಾ 5 ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ರಿಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ನಾನೆಲ್ಲ ಮಾಡಿಕೊಡ್ತೀನಿ ಸರ್. ಇದು ಗ್ಯಾರಂಟಿ ಹೇಳಿದ್ದೀನಿ, ಪಕ್ಕ ಮಾತು ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ಸರ್. ಖಂಡಿತ. ಕೊನೆಯಾಗಿ ನಿಮ್ಮ ಮತದಾರರಿಗೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ಮತದಾರರಿಗೆ ನಾವು ಒಳ್ಳೆ ಬೇರೆ ಪಾರ್ಟಿ ಅವ್ರಿಗೆ ಎಲ್ಲ ಪಾರ್ಟಿ ಅವ್ರಿಗೆ ನೀವು ನೋಡಿದ್ದೀರಾ, ಅವ್ರು ಏನು ಕೆಲಸಗಳು ಮಾಡಿಕೊಟ್ಟಿಲ್ಲ. ನಾನು ಇವಾಗ ವಾರ್ಡ್ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೋಗೋಕ್ಕೂ ದಾರಿ ಇಲ್ಲ, ಅಲ್ಲಿ ಈ ಕಡೆ ಆ ಕಡೆ ಹೋಗಿ ಬಂದರೆ 6-7 ಆಗ್ಬಿಟ್ಟು ಮುಖಾಂತರ ಲೈಟ್ಗಳು ಇಲ್ಲಿದ್ದೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಜನಗಳೇ ಹೇಳ್ತಾರೆ, ಅಪ್ಪ ಆ ಕಡೆ ಹೋಗ್ಬೇಡ ಹಾವುಗಳೈತೆ, ಈ ಕಡೆ ಹೋಗ್ಬೇಡ ಹಾವುಗಳೈತೆ ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ನಾವು
ಪಾರ್ಟಿ ಅವ್ರು ಗೆಲ್ದು ಬಿಟ್ಟ ಮೇಲೆ ಅವ್ರಿಗೆ ವೋಟ್ ಹಾಕ್ಕೊಟ್ಟಿಲ್ಲ, ಇದು ನೀ ಲೈಟ್ಗಳು ಹಾಕ್ಕೊಟ್ಟಿಲ್ಲ, ಲೈಟ್ ಹಾಕ್ಕೊಟ್ಟಿಲ್ಲ, ಮತ್ತೆ ನೀರ್ದು ಸವಲತ್ತು ಇಲ್ಲ, ಈ ಸರಿ ನಮಗೆ ನಿಮ್ಮ ಮತ ನಮ್ಗೆ ಹಾಕಿ ಓಟಿ ಗೆಲ್ಸ್ರಿ, ನಿಮ್ಮ ನಮ್ಮ ಟ್ರಾಕ್ಟರ್ ಗುರ್ತಕ್ಕೆ ನಾಲ್ಕನೇ ನಂಬರ್ಗೆ ಓಟ್ ಕೊಡಿ, ಎಲ್ಲ ಮತದಾರರು ಸೇರಿ ಓಟ್ ಕೊಡಿ, ನಿಮ್ಮ ಮನೆ ಮಗಳಾಗಿ ನಾನು ಸೇವೆಗಳು ಮಾಡೋಕೆ ರೆಡಿಯಾಗಿದ್ದೀನಿ. ನಾನು ತಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಾವು ಕೇಳಿರಲ್ಲ ವೀಕ್ಷಕರೇ, ವಾರ್ಡ್ ನಂಬರ್ 15 ಸಿದ್ದಲ್ಘಟ್ಟ ನಗರಸಭೆಯ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆದ ಶ್ರೀಮತಿ ತಸ್ಲೀಂ ಫಾತಿಮಾ ಮತ್ತು ಅವರ ಯಜಮಾನರು ಈ ವಾರ್ಡಿನ ಸಮಾಜ ಸೇವಕರಾದ ಶ್ರೀಮಾನ್ಯ ಅಫ್ಸರ್ ಪಾಷನ್ ಅವರ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindo.com. ಜೈ ಹಿಂದ್, ಜೈ ಕರ್ನಾಟಕ.